ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार, इदु सुद्दिय सिंहासन नम्म हासन टीवी न्यूज। नानु अमूल्य बीएम शेट्टि। ईग मुख्यांशगळु। होळनसिप्पर अधिकार शाश्वतवल्ल, राजाध्वनि यात्रेयल्लि केपीसीसी अध्यक्ष डीके शिवकुमार हेळिके। रेवण्ण मत्तु कुमारस्वामी होडेदाड्तारे अन्कोंडिद्द एरडु राष्ट्रीय पक्षगळिगे ब्रह्म निरासे, एसके रेवण्ण वाग्दाळि। त्रिपुर नागालैंड्नल्लि बीजेपी जयबेरि, हासनदल्लि कार्यकर्तरिंद संभ्रम। सरकार विशेष चेतन यात्रा भेटी एंब कार्यक्रम हमको क्षेत्र समन्वय अधिकारी शिवमरियप्पा चनरय्य पट्टणदल्लि प्रजाध्वनि यात्रे कार्यक्रम के डिके सुरेश उद्घाटने माडिदरु। नंतर मातनाडिद अवरु हासन एंद्रे जेडीएस भद्रकोटे एन्नुव भावने राजधानियल्लि मातनाडुत्तारे। ನಾವು ಹಾಸನ ಜಿಲ್ಲಾ ಪ್ರವಾಸ ಮಾಡಿದಾಗ ತಿಳಿಯಿತು ಜಿ ಪುಟ್ಟಸ್ವಾಮಿ ಗೌಡ ಶ್ರೀಕಂಠಯ್ಯ ಕಾಲ ಮರುಕಳಿಸುತ್ತದೆ ಎನ್ನುವುದು ಸಾಬೀತಾಗಿದೆ ಎಂದರು। ಡಿಕೆ ಶಿವಕುಮಾರ್ ಮಾತನಾಡಿ ಕೊಬ್ಬರಿಹಾರ ಹಾಕಿದ್ದು 21000 ದಿಂದ 9000 ಕ್ಕೆ ಬಂದಿದೆ। ಕೊಬ್ಬರಿಗೆ ಬೆಂಬಲ ಬೆಲೆ ಸಿಗುವಂತೆ ಸರ್ಕಾರದ ಗಮನ ಸೆಳೆಯುವಂತೆ ರೈತ ಸಂಘದ ಮುಖಂಡರು ಕೊಬ್ಬರಿಹಾರ ಹಾಕಿದ್ದಾರೆ। ಕಮಿಷನ್ ಪಡೆಯುವ ಇಂತ ಶಾಸಕರನ್ನು ಕಿತ್ತು ಹಾಕಿ ಎಂದರು। ಐತಿಹಾಸಿಕವಾದಂತ ಸ್ಥಳ ಗೊಂಟೇಶ್ವರನ ಇಡಿ ವಿಶ್ವದ ಜನ ನಿಮ್ಮ ಭೂಮಿಗೆ ಬಂದು ಗೊಂಟೇಶ್ವರನ ಆಚಾರ ವಿಚಾರವನ್ನ ಪಡ್ಕೊಂಡು ಇವತ್ತು ನಮ್ಮೆಲ್ಲ ಒಂದು ಶಾಂತಿ ನೆಮ್ಮದಿಯನ್ನ ಕೊಡ್ತಾರಂತ ಒಂದು ಪುಣ್ಯ ಕ್ಷೇತ್ರ। ನನಗೆ ಬರಬೇಕಾದ್ರೆ ಎರಡು ಊನಾರ ಹಾಕಿದ್ರು, ಒಂದು ಕುಬರಿ ಇನ್ನೊಂದು ತರಕಾರಿ ಊನಾರ। ಎಲ್ಲ ರೈತರು ಒತ್ತಾಯ ಮಾಡಿ ಕೊಬ್ಬರಿದೆ ಹಾಕಬೇಕು ಡಿಕೆ ಅವರಿಗೆ ಅಂತ ಹೇಳಿ ನಾವು ಹಾಕಿಸಿದ್ದೀವಿ ಅಂತ ಹೇಳಿದ್ರು। ಕಾರಣ ಏನು ಅಂತ ಹೇಳಿದೆ। ಈ ಸಂದರ್ಭದಲ್ಲಿ ಸಂಸದರಾದ ಜೆಸಿ ಚಂದ್ರಶೇಖರ್, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಮಾಜಿ ವಿಧಾನ ಪರಿಷತ್ ಗೋಪಾಲಸ್ವಾಮಿ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಹಿಳಾ ಅಧ್ಯಕ್ಷ ತಾರಾ ಚಂದನ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆಎಂ ರಾಮಚಂದ್ರ, ಕಾಂಗ್ರೆಸ್ ಮುಖಂಡರಾದ ಲಲಿತಾ ರಾಘವ್, ದೀಪು, ಶ್ರೀಮತಿ ರಾಜೇಶ್ವರಿ ವಿಜಯಕುಮಾರ್, ತೆಂಗಿನಹಳ್ಳಿ ಶಂಕರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಚ್ಎಸ್ ವಿಜಯಕುಮಾರ್, ಎಂಕೆ ಮಂಜೇಗೌಡ, ಎನ್ಡಿ ಕಿಶೋರ್, ಎಂಇ ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು। ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹೇಳಿಕೆಗೆ ಹರಿಹಾಯ್ದ ಎಸ್ಟಿ ರೇವಣ್ಣನವರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು। ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಇದುವರೆಗೂ ಯಾವುದೇ ಶಕ್ತಿ ಪ್ರದರ್ಶನ ಮಾಡಿರುತ್ತಿಲ್ಲ, ಎಲ್ಲ ದೇವೇಗೌಡರು ತೀರ್ಮಾನ ಮಾಡುತ್ತಾರೆ, ರೇವಣ್ಣ ಹಾಗೂ ಕುಮಾರಸ್ವಾಮಿ ಹೊಡೆದಾಡುತ್ತಾರೆ ಎಂದು ಎರಡು ರಾಷ್ಟ್ರೀಯ ಪಕ್ಷಗಳು ಭಾವಿಸಿದ್ರೆ ಅದುವರ ಬ್ರಹ್ಮ ನಿರಾಸೆ। ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು? ಮುನಿಯಪ್ಪ ಅವರನ್ನು ಸೋಲಿಸಿದ್ದು ಯಾರು? ದೇವೇಗೌಡರನ್ನು ಸೋಲಿಸಿದ್ದು ಯಾರು? ಕಾಂಗ್ರೆಸ್ ಅಧ್ಯಕ್ಷನಿಗೆ ಮಾನಮರ್ಯಾದೆ ಇದ್ದರೆ ಹೇಳಲಿ ಎಂದು ಸವಾಲು ಹಾಕಿದರು। ಮುಂದಿನ ಸಿಎಂ ಯಾರು ಎಂದು ಹೇಳುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ, ಹಾಗೆ ಅವನ್ಯಾವನೋ ಡಿಕೆ ಸುರೇಶ್ ಅವನಿಂದ ಹಾಸನ ಜಿಲ್ಲೆಗೆ ಕೊಡುಗೆ ಏನು? ಯಾವ ಮುಖ ಇಟ್ಟು ಹಾಸನದಲ್ಲಿ ಕಾಂಗ್ರೆಸ್ನವರು ಮತ ಕೇಳುತ್ತಾರೆ ಎಂದು ಏಕವಚನದಲ್ಲೇ ವಾಗ್ದಾಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು। ಈಗ ಅವರು ನನಗೇನಪ್ಪ ನಮ್ಮದೇ ನಾವು ಧೃತರಾಷ್ಟ್ರೇ ಪಾಪ ಅವರು ಆಗದ ಬೇಡ ಕುಮಾರನ ಯಾರು ಇಟ್ಕೊಂಡಿದ್ರಪ್ಪ ಬೆಳಿಗ್ಗೆ ಎದ್ದು ಎಡ್ಗೆಯ ನಾನು ರಾಮ ಸೀತೆ ಇಟ್ಕೊಂಡಿದ್ರೆ ಏನು ಆಯ್ತಾ ಇರಲಿಲ್ಲ। ರಾಮ ಸೀತೆ ಬಿಟ್ಟು ಅಲ್ಲ ರಾಮ ಆಂಜನೇಯ ಬಿಟ್ಟು ಸೀತೆ ಅಂತಲ್ಲ ರಾಮ ಆಂಜನೇಯ ಇಟ್ಕೊಂಡಿದ್ರೆ ಏ ಇಲ್ಲ ನೈವಿದ್ರುವೆ ನೋಡ್ರಿ ರಾಮ ದೇವರು ಸೀತಾ ದೇವರು ಎಬ್ರುವೆ ಇರೋದು ಆದ್ರೆ ನಾನು ಹೇಳಿದ್ದು ರಾಮ ದೇವ್ರನ್ನ ಆಂಜನೇಯ ಇಟ್ಕೊಂಡಿದ್ರೆ ಕುಮಾರನ ಸರ್ಕಾರ ಹೋಯ್ತಾ ಇರಲಿಲ್ಲ। ಅವ್ರು ಯಾರು ಇಟ್ಕೊಂಡಿದ್ರು ಗೊತ್ತಿಲ್ಲ, ಧೃತರಾಷ್ಟ್ರ ಆದ್ರೆ ಯಾರು ಅನ್ನೋದು ಅವರೇ ಹೇಳ್ಬೇಕಾಗುತ್ತೆ। ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ್ರೆ ಕುಮಾರನಂತ ಇದ್ದಾರೆ ಯಾರು? ಬೆಳಗ್ಗೆ ಎದ್ದೆ ಕುಮಾರನನ್ನ ಇದ್ ಮಾಡ್ಕೊಂಡ್ಯಾರು ಯಾರು ರೇ ತಡೆದ್ರಿ? ಇಲ್ಲಿ ಬಂದು ಆಸುದಲ್ಲಿ ಹೇಳಿದ್ರು ಎ ಟೀಮ್ ಬಿ ಟೀಮ್ ಬಂದು ಅಲ್ಲಿ ಬಂದು ದೇವೇಗೌಡ್ರೆ ಕುಮಾರನ ನಿಮ್ಮ ಪಾದಕ್ಕೆ ನಾವು 5 ವರ್ಷ ಇಟ್ಟಿದ್ದೀವಿ, ನಿಮ್ಮ ಪಾದಗಳನ್ನು ತೊಳಿತೀವಿ ಅಂತ ಹೇಳ್ಬಿಟ್ಟು ಪಾದಕ್ಕೆ ಕೈ ಇಟ್ಬಿಟ್ಟು ಆಮೇಲೆ ಎಂ ಪಿ ಎಲೆಕ್ಷನ್ ನಲ್ಲಿ ನಿಮ್ಮ ಪಾದವನ್ನು ಈಗ ತೊಳೆಯೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ, ನಾವು ಬಿಜೆಪಿ ಪಾದಗಳನ್ನು ತೊಳೆಯೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದೆ ಯಾರು ಸ್ವಾಮಿ? ಆ ಜನ ಕೇಳಿ, ತುಮಕೂರು ಜನ ಕೇಳಿ, ಬಸವರಾಜ್ ಹೇಳ್ತಾವ್ರೆ
ಬಸವರಾಜನರು ದೇವೇಗೌಡರು ಸೋಲ್ಸಕ್ಕೆ ಮಧುಗಿರಿ ಕ್ಷೇತ್ರದಲ್ಲಿ ಸ್ಟ್ರೀಟ್ ಕೊಡಕ್ಕಿದೈತೆ, ಕಾಂಗ್ರೆಸ್ ಓಟ್ ಹಾಕಿ ಅಂತ ಬಿಜೆಪಿ ಮುಖಂಡರು ಹೇಳ್ತಾ ಇರೋಲ್ಲ. ಆ ಪರಿಸ್ಥಿತಿ ಬಂದೈತಲ್ಲ, ನನಗೆ ಕಾಂಗ್ರೆಸ್ ಪರಿಸ್ಥಿತಿ ಇಷ್ಟೊಂದು ಧೃತಿಗೆಡುತ್ತೆ ಅಂತ ಇಲ್ಲ. ರಾಷ್ಟ್ರದಲ್ಲಿ 110 ವರ್ಷ ಕಾಂಗ್ರೆಸ್ ಆಳಿ ಇವತ್ತು ಯಾವ ಪರಿಸ್ಥಿತಿ 40 ಸೀಟಿಗೆ ಬಂದೈತೆ. 100 ವರ್ಷ ಆಳಿ ದೇವೇಗೌಡರು ತೆಗೆದ್ರು, ಚಂದ್ರಶೇಖರ್ ತೆಗೆದ್ರು 10 ವರ್ಷಗಳಿಗೆ. ದೇವೇಗೌಡರು ಏನಾದ್ರು ಯಾವ್ದಾದ್ರು ಒಂದು ಅಗಣದಲ್ಲಿ ಅವರ ಸ್ವಾಮಿ, ಅಥವಾ ದೇವೇಗೌಡರು ಯಾವ್ದಾದ್ರು ಇದ್ರಲ್ಲ ಅವರ. ಇವತ್ತು ಮೋದಿ ಹೇಳ್ತಾರೆ ಗೌಡ್ರ ದೇವೇಗೌಡ್ರ ಬಗ್ಗೆ, ನಾವೇನು ಮೋದಿ ಏನು ಬೇರೆ ಬೆಳಿಗ್ಗೆ ಸಾಯಂಕಾಲ ಯಾರ ಜೊತೆ ಅಡ್ಜಸ್ಟ್ ಆಗಿವ್ರೆ? ಈ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಹೇಳ್ತಾರೆ ಕಮಿಷನ್ ಹೇಳಿ, ಕಮಿಷನ್ ಬಗ್ಗೆ ಮಾನ ಮರ್ಯಾದೆ ಇದ್ರೆ ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಕಮಿಷನ್ ಇದು ಫಸ್ಟ್ ಇವ್ರು ಶುರು ಮಾಡಿದ್ರು. ಇವ್ರು 10ಕ್ಕಿದ್ರು, ಅವ್ರು 40ಕ್ಕವ್ರೆ, 10-15 ಅವ್ರೆ. ಈಗ 40ಕ್ಕೆ ಅವ್ರು ಮಾಡಿಕೊಟ್ಟಾರೆ. ಆ ಸ್ವಾಮಿ ನಾನು ಹೇಳೋದು, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯದ ಅಧ್ಯಕ್ಷರಾಗಿ ಮಾತಾಡುವಾಗ ದಯಮಾಡಿ ಅವ್ರಿಗೆ ಒಳ್ಳೇದಾಗಲಿ. ತ್ರಿಪುರ ಮತ್ತು ನಾಗಾಲ್ಯಾಂಡ್ ರಾಜ್ಯದ ಭಾಗಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಜಯಭೇರಿ ಬಾರಿಸಿ ಸರ್ಕಾರ ರಚನೆಗೆ ಸಿದ್ಧತೆಯಲ್ಲಿರುವ ಹಿನ್ನೆಲೆಯಲ್ಲಿ ಹಾಸನ ನಗರದ ಎಂಜಿ ರಸ್ತೆಯ ಗಾಂಧೀಜಿ ಪ್ರತಿಭೆ ಮುಂಭಾಗ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೈಕಾರ ಹಾಕುವುದರ ಮೂಲಕ ಸಂಭ್ರಮಿಸಿದರು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ವೇಣುಗೋಪಾಲ್ ಮಾತನಾಡಿ, ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದ ಜಯವನ್ನು ಗಳಿಸಿದೆ. ತ್ರಿಪುರ ನಾಗಾಲ್ಯಾಂಡ್ ಭಾಗಗಳಲ್ಲಿ ಬಹುಮತ ನೀಡಿದ್ದು ಈಗ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಲು ಅವಕಾಶ ದೊರಕಿದೆ. ಈ ಸಂಭ್ರಮದ ಕ್ಷಣಗಳನ್ನು ಹಂಚಿಕೊಳ್ಳಲು ಬಿಜೆಪಿ ಪಕ್ಷದ ಹಾಸನ ನಗರ ಮತ್ತು ಗ್ರಾಮಾಂತರ ಮಂಡಲದ ಕಾರ್ಯಕರ್ತರು ಎಂಜಿ ರಸ್ತೆ ಗಾಂಧೀಜಿ ಪ್ರತಿಮೆ ಬಳಿ ವಿಜಯೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ ಎಂದರು. ರಾಜ್ಯಗಳ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದ ಒಂದು ಜಯವನ್ನ ಗಳಿಸಿದೆ. ತ್ರಿಪುರ ನಾಗಾಲ್ಯಾಂಡ್ನಲ್ಲಿ ಬಹುಮತ ಸಿಕ್ಕಿ ಇವತ್ತು ಸರ್ಕಾರವನ್ನ ರಚನೆ ಮಾಡುವಂತ ಇವತ್ತೊಂದು ಸಂದರ್ಭ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಹಾಸನ ನಗರ ಹಾಗೂ ಗ್ರಾಮಾಂತರ ಮಂಡಲದ ಕಾರ್ಯಕರ್ತರು ಎಂಜಿ ರಸ್ತೆಯ ಗಾಂಧಿ ಪ್ರತಿಮೆ ಬಳಿ ಸೇರಿ ವಿಜಯೋತ್ಸವವನ್ನ ಆಚರಿಸಿದ್ದೇವೆ. ಈ ಚುನಾವಣೆಯ ಫಲಿತಾಂಶ ಕರ್ನಾಟಕ ರಾಜ್ಯದೆಲ್ಲ ಮುಂಬರುವಂತ ಕರ್ನಾಟಕ ರಾಜ್ಯದ ಚುನಾವಣೆಯ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗೆಯೇ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಮಾನ್ಯ ಶಾಸಕರಾದ ಪ್ರೀತಮ್ ಗೌಡ್ರ ಅವರ ಚುನಾವಣೆಯಲ್ಲಿ ಸಹ ಇದೇ ರೀತಿ ಜಯಗಳಿಸುವ ವಿಶ್ವಾಸ ನಮಗೆಲ್ಲ ಕಾರ್ಯಕರ್ತರು ಇದೆ. ಜಯಗಳಿಸುವ ಜೊತೆಗೆ 50,000 ಮತಗಳ ಒಂದು ನಾವು ಬಹುಮತದಿಂದ ನಾವು ಈ ಒಂದು ಚುನಾವಣೆ ಮುಂಬರುವ ಚುನಾವಣೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗಿದೆ. ಆ ನಿಟ್ಟಿನಲ್ಲಿ ಇವತ್ತು ವಿಜಯೋತ್ಸವವನ್ನ ನಾವೆಲ್ಲ ಆಚರಣೆ ಮಾಡಿದೀವಿ. ಇದೇ ವೇಳೆ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ರಂಗನಾಥ್, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ರತ್ನಪ್ರಕಾಶ್, ಪ್ರೀತಿ ವರ್ಧನ್, ರಾಹುಲ್ ಕಿಣಿ, ಮುರಳಿ, ದರ್ಶನ್, ಗೋಪಿ, ರಾಜೇಶ್, ಸತ್ಯಮಂಗಳ ಇತರರು ಹಾಜರಿದ್ದರು. ಶ್ರೀ ಚನ್ನಕೇಶವ ದೇವಸ್ಥಾನದ ಬಳಿ ಪ್ರವಾಸದ ವಾಹನಕ್ಕೆ ಹಸಿರು ಬಾವುಟ ತೋರಿಸಿ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ವಿಶೇಷ ಚೇತನ ಮಕ್ಕಳು ಸಮಾಜದಲ್ಲಿ ಎಲ್ಲರಂತೆ ಎಲ್ಲ ರಂಗಗಳಲ್ಲೂ ಭಾಗವಹಿಸುವ ಆಸಕ್ತಿ ಹಾಗೂ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ರಾಜ್ಯ ಸರ್ಕಾರದ ಆದೇಶದಂತೆ ಮಾಡುತ್ತಿದ್ದೇವೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಹಾಗೂ ವಿಶೇಷ ಚೇತನ ಮಕ್ಕಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ. ಈ ಕಾರ್ಯಕ್ರಮದಲ್ಲಿ 40 ವಿದ್ಯಾರ್ಥಿಗಳು, 10 ಜನ ಪೋಷಕರು ಭಾಗವಹಿಸಿದ್ದಾರೆ. ಇಲ್ಲಿ ವಿಶೇಷ ಚೇತನ ಮಕ್ಕಳಿಗೋಸ್ಕರವಾಗಿಯೇ ಸರ್ಕಾರ ಈ ಒಂದು ಕ್ಷೇತ್ರ ಅಧ್ಯಯನದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಭಾಗವಹಿಸ್ತಿರುವಂಥ ಮಕ್ಕಳಿಗೆ ನಾವು ಒಂದು ದಿವಸದ ಪ್ರವಾಸವನ್ನು ಕೈಗೊಳ್ಳೋದ್ರ ಜೊತೆಗೆ ಈ ಸಂದರ್ಭದಲ್ಲಿನೇ ಅಲ್ಲಿ ಬಿಡುವು ಮಾಡಿಕೊಂಡು ಮಕ್ಕಳಿಗೆ ಈ ಮಕ್ಕಳಿಗೆ ಯಾವ ಕ್ರೀಡೆಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗುತ್ತೋ ಅಂಥ ಒಂದು 4 ಕ್ರೀಡೆಗಳನ್ನು ಆಯೋಜನೆ ಮಾಡ್ತೀವಿ. ಆ 4 ಕ್ರೀಡೆಗಳಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಇಲ್ಲಿ ಗೆಲ್ಲುವು ಅಂತಂದು ಮುಖ್ಯ ಅಲ್ಲ, ಆ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಗೆದ್ದಂಥ ಮಕ್ಕಳಿಗೆ ಪ್ರೋತ್ಸಾಹ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಆ ಮಕ್ಕಳಿಗೆ ನಾವು ಬಹುಮಾನವನ್ನು ಕೂಡ ಕೊಡ್ತಾ ಇದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂದರ್ಭದಲ್ಲಿ ವಿಶೇಷ ಚೇತನ ಮಕ್ಕಳು, ಪೋಷಕರು, ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಅರಸೀಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಲಯನ್ಸ್ ಕ್ಲಬ್ ಅರಸೀಕೆರೆ ಕಲ್ಪತರು ಹಾಗೂ ಡಾಕ್ಟರ್ ಚಂದ್ರಶೇಖರ್ ವಾಕ್ಶ್ರವಣ ಸಂಸ್ಥೆ ಬೆಂಗಳೂರು ಇವರ ಸಹಯೋಗದಲ್ಲಿ ಉಚಿತ ತಪಾಸಣೆ ಹಾಗೂ ಶಿಬಿರ ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಮಾತಿನ ತೊಂದರೆ, ಭಾಷೆಯ ತೊಂದರೆ, ಕಲಿಕೆಯ ತೊಂದರೆ, ಕಿವಿಸೋರುವಿಕೆ ನೋವು,
ಕಿವಿ ಕೇಳಿದವರು ಬನಿತಂತರೆ ಇಂತಹ ರೋಗಿಗಳಿಗೆ ನಿರೋತ ವೈದ್ಯರಿಂದ ತಪಾಸಣೆ ಮಾಡಿ ರೋಗಿಗಳಿಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡಲಾಯಿತು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದವರಿಗೆ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿರುವ ಚಂದ್ರಶೇಖರ್ ಆಸ್ಪತ್ರೆ ಬೆಂಗಳೂರು ಇವರಲ್ಲಿ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದರು ಈ ಶಿಬಿರದಲ್ಲಿ ನೂರಾರು ರೋಗಿಗಳು ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಂಡರು ಈ ದಿನ ಅರ್ಚಿಕೆರೆ ಲೈನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅರ್ಚಿಕೆರೆ ಕಲ್ಪದೊಳಿಂದ ಮತ್ತು ಎಸ್ ಆರ್ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ಸ್ಪೀಚ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಬೆಂಗಳೂರು ಜಯನಗರ ಇದು ನ್ಯಾಷನಲ್ ಲೈನ್ಸ್ ಕ್ಲಬ್ ಬೆಂಗಳೂರು ಈಸ್ಟ್ ಇವರ ಸಹಯೋಗದಿಂದ ಉಚಿತ ತಪಾಸಣೆ ನಡೀತಾ ಇದೆ ವಾಕ್ ಮತ್ತು ಶ್ರವಣ ಉಚಿತ ತಪಾಸಣೆ ನಡೀತಾ ಇದೆ ಎಲ್ಲರೂ ಪೇಷಂಟ್ಸ್ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಡಾಕ್ಟ್ರು ಈ ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಅರ್ಚಿಕೆರೆ ಕಲ್ಪತರು ಅಧ್ಯಕ್ಷರಾದ ಲಯನ್ ಪಿಎಸ್ ಮುಂಚನಾಥ್ ಕಾರ್ಯದರ್ಶಿ ಲಯನ್ಸ್ ಎಂವೈ ಖಾನ್ ಖಜಾಜಿ ಲಯನ್ ಡಾಕ್ಟರ್ ರಜತ್ ಲಯನ್ ವೆಂಕಟೇಶ್ ರಾಜ ಸಿಜೆ ಮುರಳಿ ಡಾಕ್ಟರ್ ಕುಮಾರ್ ಉಪಸ್ಥಿತರಿದ್ದರು ಸಕಲೇಶ್ಪುರ ಪುರಸಭಾ ಉಪಾಧ್ಯಕ್ಷರಾಗಿ 19ನೇ ವಾರ್ಡ್ನ ಜೆಡಿಎಸ್ ಬೆಂಬಲಿತ ಸದಸ್ಯೆ ಸರಿತಾ ಗಿರೀಶ್ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು 23 ಸದಸ್ಯ ಬಲದ ಸಕಲೇಶ್ಪುರ ಪುರಸಭೆಯಲ್ಲಿ ಜೆಡಿಎಸ್ ಅಧಿಕಾರದಲ್ಲಿದ್ದು ಅಧ್ಯಕ್ಷರಾಗಿ ಕಾಡಪ್ಪ ಅಧಿಕಾರದಲ್ಲಿದ್ದಾರೆ ಪಕ್ಷದ ಆಂತರಿಕ ಒಪ್ಪಂದದಂತೆ ಈ ಹಿಂದಿನ ಪುರಸಭೆ ಉಪಾಧ್ಯಕ್ಷೆ ವಿದ್ಯಾ ಪಿ ಶೆಟ್ಟಿ ರಾಜೀನಾಮೆ ನೀಡಿದ್ದರಿಂದ ಶಾಸಕ ಎಚ್ ಕೆ ಕುಮಾರಸ್ವಾಮಿ ನಿರ್ದೇಶನದಂತೆ ಸರಿತಾ ಗಿರೀಶ್ ಉಪಾಧ್ಯಕ್ಷರಾಗಿ ಮುಂದಿನ 3 ತಿಂಗಳ ಅವಧಿಗೆ ಕಾರ್ಯನಿರ್ವಹಿಸಲಿದ್ದಾರೆ ನಮ್ಮ ಶಾಸಕರು ಮತ್ತು ಚಂಚಲ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಜೆಡಿಎಸ್ ಸದಸ್ಯರು ನನ್ನ 23 ಜನ ಸದಸ್ಯರುಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದ ಮತ್ತು ನನ್ನ 19 ಜನತೆಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಎಲ್ಲ ಸದಸ್ಯರು ಹಾಜರಿದ್ದರು ತಮ್ಮ ಮಕ್ಕಳ ಮತ್ತು ತಮ್ಮ ಕುಟುಂಬದ ರಾಜಕೀಯ ಭವಿಷ್ಯವನ್ನು ನಿರೀಕ್ಷಿಸುತ್ತಿರುವುದು ಸ್ಥಳೀಯ ಶಾಸಕರಿಗೆ ಶೋಭೆ ತರುವಂತದಲ್ಲ ಎಂದು ಹೊಳೆನಸೀಪುರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎಸ್ ಟಿ ರೇವಣ್ಣ ಅವರ ರಾಜಕೀಯ ನಡವಳಿಕೆ ಕುರಿತು ಬೇಸರ ವ್ಯಕ್ತಪಡಿಸಿದರು ಅವರು ಪಟ್ಟಣದ ಬಯಲುರಂಗ ಮಂದಿರದ ಮೈದಾನದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಜಾಧ್ವನಿ ಬಸ್ ಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಹಿರಂಗ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಹಿತವನ್ನು ಕಾಪಾಡುವ ಜೊತೆಗೆ ಸಂವಿಧಾನವನ್ನು ರಕ್ಷಣೆ ಮಾಡುತ್ತಿದ್ದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ತತ್ವದಡಿ ಎಲ್ಲರಿಗೂ ಸಮಾನವಾದ ನ್ಯಾಯ ಮತ್ತು ಅವಕಾಶಗಳನ್ನು ಒದಗಿಸಿಕೊಡುವಲ್ಲಿ ಮುಂದಾಗಿದೆ ಎಂದರು ಬಡವರಿಗೆ ಸಹಿಕೊಳ್ಳುವಂತಹ ಕಾರ್ಯಕ್ರಮ ಬಗರ್ಗಂ ಸಾಗೋಳಿ ಕಾರ್ಯಕ್ರಮ ಎಲ್ಲ ಕೂಡ ಇವತ್ತು ಹಾಲು ಉತ್ಪಾದನೆ ಮಾಡುವಂತವ್ರಿಗೆ 5 ರೂಪಾಯಿ ಹಣವನ್ನು ನಾವು ಕೊಡ್ತಾ ಇದ್ದೇವೆ ಸರ್ಕಾರದಿಂದ ಕೊಡ್ತಾ ಇದ್ದೇವೆ ಯಾವ ಪಕ್ಷ ಈ ಜವಾಬ್ದಾರಿಯನ್ನ ತೆಗೆದುಕೊಳ್ತು ಯಾವ ಪಕ್ಷ ಈ ತಿದ್ದುಪಡಿಯನ್ನು ತಂತು ಈ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಎಷ್ಟು ಅವರ ಜನತೆ ಅನುಗುಣವಾಗಿ ಇವತ್ತು ಅವ್ರಿಗೆ ಹಣವನ್ನು ಮೀಸಲಾಗಿ ಇಟ್ಟು ಅವರ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮವನ್ನು ಇವತ್ತು ನಾವು ತಂದಿದ್ದೇವೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಸರ್ವರಿಗೂ ಸಮಬಾಳು ಅಂತೇಳಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಇವತ್ತು ಜನಧ್ವನಿ ಯಾಕೆ ಬಂದಿದ್ದೇವೆ ಎಂದಿಗೆ ಜನಧ್ವನಿ ನಿಮ್ಮ ನೋವು ನಿಮ್ಮ ದುಃಖ ನಿಮ್ಮ ದುಮಾನವನ್ನು ಕೇಳಲಿಕ್ಕೆ ನಾವು ಬಂದಿದ್ದೇವೆ ನಿಮ್ಮ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ ಬಹಳ ನೋವಿನಿಂದ ಭಕ್ತದಲ್ಲಿ ಕುದ್ದಂಥ ಪುಟ್ಟರಾಜ್ ಅವರು ಹೇಳ್ತಾ ಇದ್ರು ಒಂದೊಂದು ಲೈಸೆನ್ಸ್ ಒಂದೊಂದು ಅರ್ಜಿ ಒಂದೊಂದು ಯಾವ್ಯಾವ ಏತಿಕೆ ಹೋದ್ರು ಕೂಡ ಒಂದು ಅಧಿಕಾರಿಗಳು MLA ಕಾಗೆ ತೆಗೆದುಕೊಳ್ಳಿ ಅವ್ರಿಗೆ ರೆಕಮೆಂಡೇಷನ್ ಮಾಡಿ ಇವ್ರಿಗೆ ರಕ್ಷಿಸಿ ಇದೇನು ಪ್ರಜಾಪ್ರಭುತ್ವ ಏನಿದು ಯಾವ ಪ್ರಜಾಪ್ರಭುತ್ವ ನಾನು ಯಾರು ದೂಷಣೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನೀವು ಜಾಗೃತಿ ಆಗಬೇಕು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ನೀವು ಜಾಗೃತಿ ಆದ್ರೆ ಮಾತ್ರ ಸಾಧ್ಯ ಒಂದು ಬದಲಾವಣೆ ಮಾಡಿದ್ರೆ ಮಾತ್ರ ಸಾಧ್ಯ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದು ನಿಮ್ಮ ಕೈಯಲ್ಲಿದೆ ನಾನು ನಿನ್ನೆ ಮೊನ್ನೆ ಅನೇಕ ಪ್ರವಾಸಗಳನ್ನು ನಾನು ಮಾಡಿಕೊಂಡು ನಾನು ಬಂದಿದ್ದೇನೆ ಸುಮಾರಿಗಾಲೇ ಒಂದು 50 ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೇನೆ 28-27 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಎಲ್ಲೋದ್ರೂ ಇದೇ ರೀತಿ ಜನಸಾಗರ ಮೊನ್ನೆ ಹಾಸನದಲ್ಲಿ ನಡೆದಂಥ ಜನಸಾಗರ ಇತ್ತಲ್ಲ ಬಹುಶಃ ನನ್ನ ಇತಿಹಾಸದಲ್ಲಿ 40 ವರ್ಷದಲ್ಲಿ ನೋಡಿದಂಥ ಜನಸಾಗರವನ್ನು ಹಾಸನದಲ್ಲಿ ನಾವೆಲ್ಲ ಕಣ್ಣಲ್ಲಿ ನಾವು ಕಂಡಿದ್ದೇವೆ ಹಾಸನ ಕ್ಷೇತ್ರದಲ್ಲಿ ಒಂದು ಇವತ್ತು ಕಾಂಗ್ರೆಸ್ ಗೆದ್ದಿರ್ಬೋದು ಒಂದೇ ಒಂದು BJP ಗೆದ್ದಿರ್ಬೋದು ಬಹುಶಃ ನನಗೆ ವಿಶ್ವಾಸ ಇದೆ ಕನಿಷ್ಠ 5 ಸೀಟಾರು ಕೂಡ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತಿದೆ ಇವತ್ತು ಶ್ರೀರಂಗೇಗೌಡರು
ಇವತ್ತು ಬಿಜೆಪಿ ದಳದಲ್ಲಿ ಇಲ್ಲ, ಕಾರಣ ನನಗೆ ಗೊತ್ತಿಲ್ಲ, ಅವರೇ ಕೇಳಬೇಕು ನೀವು. ಬಂದಿನ ಅವರು ಬಂದು ಇಲ್ಲಿ ಮಾತಾಡ್ತಾರೆ. ನಿನ್ನೆ ತಾನೇ ಎ ಟಿ ರಾಮಸ್ವಾಮಿ ಅವರು ಒಬ್ಬ ಶಾಸಕರು, ಅವರು ಏನೋ ಸ್ಟೇಟ್ಮೆಂಟ್ ಪಬ್ಲಿಕ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ನನಗೆ ತಿಳಿತು. ವಾಸೂರ್ ಅವರು ವೇದಿಕೆಯಲ್ಲಿ ಪ್ರಜಾಧ್ವನಿ ಸಂಚಾಲಕ ಹಾಗೂ ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್, ಕೆಪಿಸಿಸಿ ಪ್ರಚಾರ ಸಮಿತಿಯ ಸಂಯೋಜಕ ಅನುಪಮ ಮಹೇಶ್, ಸಾಮಾಜಿಕ ಜಾಲತಾಣ ಘಟಕದ ಐಶ್ವರ್ಯ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜಾವಗಲ್ ಮಂಜುನಾಥ್, ಬಿಎ ಭಾವ, ಅಭ್ಯರ್ಥಿ ಆಕಾಂಕ್ಷಿಗಳಾದ ಶ್ರೇಯಸ್ ಎಂ ಪಟೇಲ್, ಸುರೇಶ್, ರಘು, ವಿಶ್ವನಾಥ್, ಸುನೀಲ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಟಿ ಲಕ್ಷ್ಮಣ್ ನಿರೂಪಿಸಿದರು. ಮಾಜಿ ಅಧ್ಯಕ್ಷ ಮಂಜೇಗೌಡ ಸ್ವಾಗತಿಸಿದರು. ಮುಜಾಹಿದ್ ಪಾಷಾ ವಂದಿಸಿದರು. ಸಮಾಜದಲ್ಲಿ ಎಲ್ಲರಂತೆ ವಿಶೇಷಚೇತನ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಲು ಸರ್ಕಾರ ವಿಶೇಷಚೇತನ ಯಾತ್ರೆ ಭೇಟಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಬೇಲೂರಿನಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ ತಿಳಿಸಿದರು. ಬೇಲೂರು ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಶ್ರೀನಿವಾಸವರ ಅವಧಿ ಮುಗಿದ ನಂತರ ಪಕ್ಷದ ತೀರ್ಮಾನದಂತೆ ಕೊರಟಗೆರೆ ಮೋಹನ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ನೂತನ ಸದಸ್ಯರಾಗಿ ಬಿಎಸ್ ಅಶೋಕ್ ಆಯ್ಕೆಯಾದರು. ಇದೇ ವೇಳೆ ಮಾತನಾಡಿದ ಮೋಹನ್ ಕುಮಾರ್, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನಗೆ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹುಲಹಳ್ಳಿ ಸುರೇಶ್ ಹಾಗೂ ತಾಲೂಕು ಅಧ್ಯಕ್ಷರಾದ ಅಡಗೂರು ಆನಂದ್ ಅವರ ಸಹಕಾರದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಂದರು. ನನ್ನನ್ನು ಪ್ರಥಮವಾಗಿ ನಮ್ಮ ಬಿಜೆಪಿ ಮುಖಂಡರುಗಳು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಸ್ವಲ್ಪ ಅವಧಿಯಲ್ಲಿ ನನಗೆ ಅವಕಾಶ ಕೊಟ್ಟಿರೋದ್ರಿಂದ ನಾನು ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯ ನಿಭಾಯಿಸ್ತೀನಿ. ಮುಂದೆ ಅದು ನಡೆಯಲ್ಲ. ಆಮೇಲೆ ಈ ಪುರಸಭೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸದಸ್ಯ ಅಶೋಕ್, ಮಾಜಿ ಸದಸ್ಯ ಗೋವಿಂದಪ್ಪ, ಮುಖಂಡರಾದ ತೆಡೆಕೆರೆ ರಮೇಶ್, ಕಲಳಿ ರಾಜಣ್ಣ, ಚಂದ್ರಣ್ಣ, ಮಹಿಳಾ ಅಧ್ಯಕ್ಷೆ ಶೋಭಾ ಗಣೇಶ್, ಪ್ರಾಧಿಕಾರದ ಕಾರ್ಯದರ್ಶಿ ರಾಘವೇಂದ್ರ ಮೂರ್ತಿ ಇತರರು ಹಾಜರಿದ್ದರು. ಅರಸೀಕೆರೆ ನಗರದ ಹಾಸನ ರಸ್ತೆ ಎಡಭಾಗದಲ್ಲಿರುವ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಕೋಳಿಕೆರೆ ಅಭಿವೃದ್ಧಿ ಇಲಾಖೆ ಅನುದಾನದಲ್ಲಿ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಪೂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಶಿವಲಿಂಗೇಗೌಡ, ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ, ನಗರಸಭೆ ಪ್ರಭಾರಿ ಅಧ್ಯಕ್ಷರಾದ ಕಾಂತೇಶ್, ನಗರಸಭೆ ಸದಸ್ಯೆ ಕಲೈ ಅರಸಿ ಇವರುಗಳ ಅಮೃತ ಹಸ್ತದಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ, ಈ ಪ್ರದೇಶದ ಕೆಲವರಿಗೆ ಹಕ್ಕುಪತ್ರ ಬಂದಿದ್ದು ಅದನ್ನು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನು ಕೆಲವರಿಗೆ ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಎಂದರು. ಯಾರಿಗೆ ಬೇಕಾದ್ರೂ ಮನೆನ ನೀವೇ ಕಟ್ಟಿಕೊಂಡು ನಿಮ್ಗೆ ದುಡ್ಡು ಕೊಡ್ತೀವಿ. ನೀವು ಯಾರು ಇರೋ ಮನೆನ ಕೆಡವಿ ಕಟ್ಟಿಕೊಂಡ್ರು ಕೊಡ್ತೀವಿ. ಒಟ್ಟಿನಲ್ಲಿ ಖಾಲಿ ಜಾಗ ಇರಬೇಕು. ನಿಮ್ಗೆ ಯಾರಿಗೆ ಬೇಕಾದ್ರೂ ಎಷ್ಟು ಮನೆ ಬೇಕಾದ್ರೂ ಕೊಡ್ತೀವಿ. ನೀವು ನಮ್ಮ ಸುಧಾಕರು, ಮನೋಹರ್ ಮೇಸ್ರಿ, ಈ ವಾರ್ಡ್ನ ಸದಸ್ಯರು, ಮುಖಂಡರುಗಳನ್ನೆಲ್ಲ ಕರ್ಕೊಂಡು ಸೇರಿ ನೀವು ಬಂದರೆ ನಾವು ನಿಮಗೆ ಮನೆಗಳನ್ನ ಮಂಜೂರು ಮಾಡಿಕೊಡ್ತೀವಿ. ಈ ಖಾಲಿ ನಿವೇಶನ ಇನ್ನು 15 ಜನಕ್ಕೆ ನಿವೇಶನ ಹಕ್ಕುಪತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಧರ್ಮಶೇಖರ್, ನಗರಸಭೆ ಸದಸ್ಯ ಮನೋಹರ್, ಸದಸ್ಯ ಅನ್ನಪೂರ್ಣ, ಮಂಜುನಾಥ್ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೋಳ ಹೋಬಳಿ ಸುಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಹಿಂದಿನ ಅಧ್ಯಕ್ಷ ಪ್ರಕಾಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚುನಾವಣೆಗೆ ಜನಾರ್ದನ ಹಾಗೂ ಸೋಮಶೇಖರ್ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಚುನಾವಣೆ ನಡೆಯಿತು. ಎಸ್ಎಸ್ ಜನಾರ್ದನ್ 11 ಮತ, ಸೋಮಶೇಖರ್ 3 ಮತಗಳನ್ನು ಪಡೆದಿದ್ದರು. ಅತಿ ಹೆಚ್ಚು ಮತ ಪಡೆದ ಜನಾರ್ದನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ ಸೇವೆ ಸಲ್ಲಿಸಿ ಶಾಂತಿಯುತವಾಗಿ ಚುನಾವಣೆ ನಡೆಸಿದರು. ನೂತನ ಅಧ್ಯಕ್ಷ ಜನಾರ್ದನ್ಗೆ ಸದಸ್ಯರು ಹಾಗೂ ಅಧಿಕಾರಿಗಳು, ಮುಖಂಡರು ಅಭಿನಂದಿಸಿದರು. ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನ ಸಮವಾಗಿ ಹಂಚುವುದರ ಮುಖಾಂತರ ಮತ್ತೆ ಏನೇ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅದನ್ನ ಎಲ್ಲರೂ ಕೂಡ ಸಮವಾಗಿ ತಲುಪಬೇಕು ಮತ್ತೆ ಗ್ರಾಮಾಭಿವೃದ್ಧಿ ಮುಂದೆ ಕೂಡ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ನಿಷ್ಠಾವಂತನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಲ್ಲಿ ನಾನು ಪ್ರಾಮಾಣಿಕವಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಸಪೋರ್ಟ್ ಮಾಡಿದಂತಹ ನಮ್ಮೂರಿನ ಹಿರಿಯ ಮುಖಂಡರಾದ ಜಯರಮಣ್ಣವರು ಮತ್ತು ಪ್ರಕಾಶ್ ಅಣ್ಣವರು ಮತ್ತು ಶಾಂತಣ್ಣವರು ಮತ್ತು ರವಿ ಅವ್ರಿಗೆ ಇವ್ರಿಗೆ ವಿಶೇಷವಾಗಿ ಮುಖಾಂತರ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಕಲ್ಪನಾ, ನಿಕಟಪೂರ್ವ ಅಧ್ಯಕ್ಷ ಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಬಿ ನಂಜುಂಡೇಗೌಡ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಸ್ ಕೆ ರಾಘವೇಂದ್ರ, ಗ್ರಾಮ ಪಂಚಾಯಿತಿ ರಮೇಶ್, ಪಿಡಿಒ ಗಿರೀಶ್, ಸಹಾಯಕ ಚುನಾವಣಾ ಅಧಿಕಾರಿ ಸುನೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಳೆನಸೀಪುರ ಅಧಿಕಾರ ಶಾಶ್ವತವಲ್ಲ, ರಾಜಧ್ವನಿ ಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ.
ರೇವಣ್ಣ ಮತ್ತು ಕುಮಾರಸ್ವಾಮಿ ಹೊಡೆದಾಡ್ತಾರೆ ಅನ್ಕೊಂಡಿದ್ದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಬ್ರಹ್ಮ ನಿರಾಸೆ. ಎಸ್ಟಿ ರೇವಣ್ಣ ವಾಗ್ದಾಳಿ. ತ್ರಿಪುರ ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಜಯಭೇರಿ. ಹಾಸನದಲ್ಲಿ ಕಾರ್ಯಕರ್ತರಿಂದ ಸಂಭ್ರಮ. ಸರ್ಕಾರವು ವಿಶೇಷ ಚೇತನ ಯಾತ್ರೆ ಭೇಟಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕ್ಷೇತ್ರ ಸಮನ್ವಯಾಧಿಕಾರಿ ಶಿವಮರಿಯಪ್ಪ ಹೇಳಿಕೆ.